ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ಎಂ ಗಣೇಶ್ ಪ್ರಸಾದ್ ವಿರುದ್ಧ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಲ್ ಸುರೇಶ್ ಲಘುವಾಗಿ ಮಾತನಾಡುವ ಮೂಲಕ ವೈಯಕ್ತಿಕ ತೇಜೋವಧೆ ಮುಂದಾಗಿ ಅವರ ಅಂಗವೈಕಲ್ಯದ ಬಗ್ಗೆ ಪ್ರಶ್ನಿಸಿರುವುದು ಕ್ಷೇತ್ರದ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೀವ್ರವಾಗಿ ಖಂಡಿಸಿರುತ್ತಾರೆ. ಈ ಬಗ್ಗೆ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ಗುರುಪ್ರಸಾದ್, ಕ್ಷೇತ್ರದ ಬಿಜೆಪಿ ಶಾಸಕರನ್ನು ಓಲೈಸುವ ಸಲುವಾಗಿ ಕಳೆದ ವಾರ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ಪಕ್ಷಾಂತರ ಮಾಡಿದ ಎಲ್ ಸುರೇಶ್ ತಮ್ಮ ಪಕ್ಷದ ಅಭ್ಯರ್ಥಿ ಪರ ವೈಯಕ್ತಿಕವಾಗಿ ಜೀವನದ ಬಗ್ಗೆ ಸಮಾರಂಭವೊಂದರಲ್ಲಿ ಲಘುವಾಗಿ ಮಾತನಾಡಿರುವುದು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಗಣೇಶ್ ಪ್ರಸಾದ್ ಅವರ ಬಗ್ಗೆ ಲಘುವಾಗಿ ಮಾತನಾಡುವುದರ ಬಗ್ಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಸಂಸ್ಕೃತಿ ಬಗ್ಗೆ ಆಚಾರ ವಿಚಾರ ಬಗ್ಗೆ ಮಾತನಾಡುವಂಥವರು ನನ್ನೆ ವೇದಿಕೆಯಲ್ಲಿ ಸಂಸ್ಕೃತಿಯ ಒಂದು ಅಪಪ್ರಚಾರ ಬಗ್ಗೆ ಮಾತನಾಡಬೇಕಾದ್ರೆ ಶಾಸಕರು ಸುಮ್ಮನೆ ನಗ್ತಾರೆ. ಶಾಸಕರೇ ಅಲ್ಲಿ ಹೇಳ್ಬೋದಾಗಿತ್ತು ಹಿಂಗೆಲ್ಲ ಮಾತಾಡ್ಬೇಕಂದ್ರೆ ಹಿಂಗೆಲ್ಲ ಮಾಡ್ಬೋದಾಗಿದೆ. ಇದು ಒಂದು ಸಂಸ್ಕೃತಿಗೆ ಹಾಳು ಮಾಡುವಂತಹ ಸಂಸ್ಕೃತಿ. ಹಾಗಾಗಿ ಸುಮ್ಮನೆ ಕೇವಲ ಅವರು ಗಂಟಿನಿಂದ ಈಚೆಗೆಲ್ಲ ಮಾತಾಡ್ತಾರೆ, ಒಳಗೆ ಯಾವುದೇ ರೀತಿ ಅವ್ರಿಗೆ ಅಸಾಮಾನ್ಯಗಳು ಯಾವುದೇ ರೀತಿ ಇಲ್ಲ. ಮಾತ್ರ ಅವರು ಸೀಮಿತ ಅಂತ ಮಾತನಾಡಕ್ಕೆ ಇಷ್ಟಪಡ್ತಾ ಮತ್ತು ಒಂದು ಎಲ್ ಸುರೇಶ್ ಅವರು ದಯಮಾಡಿ ನೀವು ನಮ್ಮ ಸಾಹೇಬರ ಬಗ್ಗೆ ಮುಖದ ಅವರು MLA ಅಭ್ಯರ್ಥಿಯ ಮುಖನ ಅಂತ ಹೇಳಿದ್ದಾರೆ. ದಯಮಾಡಿ ನೀವು ಬೆಳಿಗ್ಗೆ ಎದ್ದು ನಿಮ್ಮ ಕನ್ನಡಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗಿಂತ ಮುಖ ಅಂತ ಅರ್ಥಾಗುತ್ತೆ. ಹಾಗಾಗಿ ನಾವು ಒಂದು ಬೆಳೆ ತೋರಿಸ್ಬೇಕು ಮುಖಾಂತರ ನಾಲ್ಕು ಬೆಳೆಗಳು ನಿಮಗೆ ತೋರಿಸ್ತವೆ. ದಯಮಾಡಿ ನೀವು ಮಾತನಾಡಬೇಕಾದ್ರೆ ಸ್ವಲ್ಪ ನಮ್ಮ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ತೂಕವಾಗಿ ರಾಜಕೀಯವಾಗಿ ಎಲ್ಲ ಕಲಿಯಬೇಕು ಅಂತ ಮಾಡಿ ಒಂದು ಯುವಕರ ಪಾತ್ರ ಹೇಳಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಅವರೊಂದು ಅಭ್ಯರ್ಥಿ ಅಂತ ಹೇಳ್ತಾರೆ, ನಿಮ್ಮಡಿ ನಿಮಗೆ ಈ ಮಾತಾಡಬೇಕಾದ್ರೆ ಇಷ್ಟಪಡ್ತೀನಿ. ಹೌದು ನಿಜ, ಮಾದೇವ ಪ್ರಸಾದ್ ಅವರು 25 ವರ್ಷಗಳ ಆದರು. ನಮ್ಮ ಶ್ರೀಮತಿ ಗೀತಾ ಮಾದೇವ ಪ್ರಸಾದ್ ಕೂಡ 1 ವರ್ಷ ಅವಧಿಯಲ್ಲಿ ಅಧಿಕಾರವನ್ನು ಮಾಡಿದ್ರು. ಅದಾದ ನಂತರ ಕಳೆದ 5 ವರ್ಷಗಳಲ್ಲಿ ನಮ್ಮ ಗಣೇಶ್ ಪ್ರಸಾದ್ ಅವರು ಒಂದು ದಿನವೂ ಕೂಡ ಅವರು ವಿಶ್ರಾಂತಿಯನ್ನು ತಗೊಳ್ಳದೆ ಈ ತಾಲೂಕಿಗೆ ಬಹಳ ಶ್ರಮ ಪಟ್ಟಿದ್ದಾರೆ. ಈಗ ನಿಮ್ಮ ಜೊತೆ ನಾನು ಮುಕ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಆಡಳಿತ ಕೊಡ್ತಿದ್ದವ್ರೆ. ವಿರೋಧ ಪಕ್ಷದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾಗಿದ್ದಂಥ ಶಾಸಕರು ಯಾವ್ದಾದ್ರು 1 ರೂಪಾಯಿ ಸಹಾಯ ಮಾಡಿದ್ರೆ, ಯಾವ್ದಾದ್ರು 1 ರೂಪಾಯಿ ಅವ್ರು ಇರ್ತಕ್ಕಂಥ ಅವರು ಅವಧಿಲಿ ವಿರೋಧ ಪಕ್ಷ ಇದ್ರಲ್ಲ ಅವಧಿಲಿ 1 ರೂಪಾಯಿ ಸಹಾಯ ಮಾಡಿದ್ರೆ ನೇರವಾಗಿ ಹೇಳಿ ಆಕಾರ ವಿಕಾರ ಇಲ್ಲ ತೋರು ಅಂತಂದ್ರೆ ನೇರವಾಗಿ ಇನ್ನೊಂದು ಪ್ರಶ್ನೆ ಕಟ್ಟಬೇಕು. ಆಕಾರ ವಿಕಾರ ಇಲ್ಲದೇ ಇರೋರು ಅಂತ ಹೇಳ್ತಾರ, ಅದು ವಿಶೇಷ ಚೇತನರು ಅಂಗವಿಕಲರು ಅಂದ್ರೆ ಅಂತವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡೋದು ತಪ್ಪು. ರಾಜಕೀಯವಾಗಿ ಟೀಕೆ ಮಾಡದೇ ಬೇರೆ, ವೈಯಕ್ತಿಕವಾಗಿ ಟೀಕೆ ಮಾಡೋದೇ ಬೇರೆ. ವೈಯಕ್ತಿಕವಾಗಿ ಟೀಕೆ ಮಾಡಿದಾರಲ್ಲ, ಇದರಿಂದ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನಾವು ಯೋಚಿಸಬೇಕಾಗುತ್ತೆ. ಇನ್ನು ಮುಂದೆ ನಾನೊಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಾಮಾಜಿಕ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಗಿದ್ದೀನಿ. ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ನಮ್ಮ ಟೀಕೆ ಮಾಡಕ್ ಬರುತ್ತೆ, ನಾವು ಮಾಡಿದ್ರೆ ಅದು ಗುಂಡುಪೇಟೆ ಅದು ಸರ್ಕಾರ ಅಲ್ಲ, ಗುಂಡುಪೇಟೆ ಇದಾಗುತ್ತೆ ಚೇಂಜ್ ಆಗುತ್ತೆ. ಇದು ಭಯ ಇಲ್ಲದೆ ಭೂಪಟ್ಟಲ್ಲಿ ಚೇಂಜ್ ಆಗುತ್ತೆ. ನಾವು ವೈಯಕ್ತಿಕವಾಗಿ ಟೀಕೆ ಮಾಡಲ್ಲ, ರಾಜಕೀಯ ಮಾಡಿದ್ರೆ ರಾಜಕೀಯ ಮಾಡ್ಯವರು. ಅಲ್ಲಿ ಬಿಟ್ಟು ವಿಠಲ ಚೇತನ ಬಗ್ಗೆ ಅವರು ಅಲ್ಲಿ ಎದ್ದು ತೋರಿಸಿದ್ರಿ ಆಕಾರಕರಿ ತೋರೋದ್ರಲ್ಲ, ಮಾನ್ಯ ಶಾಸಕರೇ ಇದ್ರು ಅವ್ರ ಪಕ್ಕದಲ್ಲಿ. ಅವರು ಆಕಾರಕರಿ ಇರೋದ್ರೆ ಇದ್ದಾಗ ಅವರು ಕರೋನಾ ಟೈಮಲ್ಲಿ ಏನ್ ಮಾಡಿದ್ರು, ಆಕಾರಕರಿ ಅವರು ಏನ್ ಮಾಡಿದ್ರು, ಆಕಾರಕರಿ ಇದ್ದವರು ನಡೆಯಬಾರ ಆಗಿರೋರು ಅಂತ ಹೇಳಿದ್ರಲ್ಲ ಕರೋನಾ ಟೈಮಲ್ಲಿ. ಟೀಕೆ ಮಾಡೋ ನೈತಿಕತೆ ನಿಮ್ಗೆ ಏನಿದೆ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವ್ಯಕ್ತಿಗತ ಟೀಕೆ ಮಾಡಕ್ಕೆ ನಿಮ್ಮ ಸರ್ಕಾರದ ಹಣ ಉಪಯೋಗ ಮಾಡ್ತಿರೋದು ನೀವು. ನೀವು ಮಾಡ್ಬೇಕಾದ್ರೆ ಕೆಲಸ ಏನು, ನೀವು ಮಾಡೋ ಸಾಧ್ಯ ಹೇಳ್ಕೊಳ್ಳಿ ಅಂತ ಅಭ್ಯಂತರ ಇಲ್ಲ. ನೀವು ಏನೇನು ಸಾಧನೆ ಮಾಡಿದ್ರೆ ಏನ್ಬೇಕು ನಿಮ್ಮ ಸರ್ಕಾರ ಸಾಧನ. ವೈಯಕ್ತಿಕ ಟೀಕೆ ಯಾಕೆ ಮಾಡ್ತಾರೆ ಸಾರ್ವಜನಿಕ ತೆರಿಗೆ ದುಡ್ಡಲಿ, ನೀವು ನಮ್ಮ ತೆರಿಗೆ ದುಡ್ಡು ಎಲ್ಲರದ್ದು ಏನು ಸಾರ್ವಜನಿಕ ಪ್ರತಿಯೊಬ್ಬರು ದುಡ್ಡು ಹೋದೋ ಸಾರ್ವಜನಿಕ ತೆರಿಗೆ ಹಣ ಅಂತಂದ್ರೆ ನೀವು ಇಂಥ ಸಭೆಯಲ್ಲಿ ಕೂತ್ಕೊಂಡು ಬೇರೆ ಮಾಡಕ್ಕೆಲ್ಲ ಕರ್ತಿರೋದು. ದಯಮಾಡಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನೀವು ತಿಳ್ಕೋಬೇಕು. ಮೇಧಾವಿಗಳು ಹೇಳ್ತೀವಿಗಳು ನಾವು ಅನುಭವ ಅಂತ ಅದನ್ನ ಮೊದಲ ಬಿಟ್ಬಿಡಿ. ಸರ್ಕಾರ ಕರ್ಕೊಂಡ್ರೆ ಇಲ್ಲ ಟೀಕೆ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಸಾಧನೆ ಕಂಡ ಅಭ್ಯಂತರ ಇಲ್ಲ, ನೀವೇನು ಸಾಧನೆ ಮಾಡಿದ್ರೆ ಹೇಳಿ ಜನ ಗೊತ್ತಾಗ ನಾವು ಏನ್ ಟೀಕೆ ಮಾಡಕ್ಕೆ ನಾವು ಮಾಡ್ತೀವಿ ರಚನಾತ್ಮಕವಾಗಿ. ಮತ್ತೆ ಗಣೇಶ್ ಪ್ರಸಾದ್ ಅದು ಎಷ್ಟು ಮುಕ್ತ ಮಾಡಿಸು ಅಂತಂದ್ರೆ ಪಕ್ಷ ಬಿಟ್ಟು ಹೋದ್ರು ಕೂಡ ಎಷ್ಟು ಗೌರವ ಕೊಟ್ಟಂತ ಒಂದು ಉದಾಹರಣೆ ಹೇಳ್ತೇನೆ. ಅಲ್ಲಿ ಸ್ಕೂಲಿಲ್ಲಿ ಒಂದು ಕಾರ್ಯಕ್ರಮ ಇಡ್ತು, ಗಣೇಶ್ ಪ್ರಸಾದ್ ಅವ್ರದ್ದು ಎಷ್ಟು ಮುಕ್ತ ಮಾಡಿಸು ಅಂತಂದ್ರೆ
ಗಂಗಾಧರಪ್ಪನವ್ರ ಬಗ್ಗೆ ಏನು ತಿಳಿದ್ರು ಅಂತಂದ್ರೆ ಅವರು ನಾವು ಹೋಗಿರ್ಲ ಪಕ್ಷ ಬಿಟ್ಟು ನಮ್ಮ ತಂದೆ ಜೊತೆ ಯಾವ ರೀತಿ ಗೌರವ ಕೊಡ್ತಿದೆ, ಇವತ್ತು ಕೂಡ ಅದೇ ರೀತಿ ಗೌರವ ಕೊಡ್ತಾ ಇದ್ರಿ ಅಂತ ಗಣೇಶ್ ಪ್ರಸಾದ್ ಹೇಳೋದಂತ ಅವ್ರು ಮೆಚ್ಕೋಬೇಕು. ಅಂತ ಗುಪ್ತ ಮನಸ್ಸು ಹೇಳ್ಬೋದಾಯ್ತು, ಅವ್ರು ಟೀಕೆ ಮಾಡ್ಬೋದಾಯ್ತು, ಅವ್ರು ಯಾವ್ದೇ ಕಾರಣಕ್ಕೂ ಟೀಕೆ ಮಾಡಲ್ಲ. ಹೋಗ್ಲಿ, ನಮ್ಮ ತಂದೆಯವರಿದ್ದಾಗ ಯಾವ ರೀತಿ ಗೌರವ ಕೊಟ್ಟಿದ್ನು ಅದೇ ರೀತಿ ಇವತ್ತು ನಾನು ಗೌರವ ಕೊಡ್ತಾ ಇದ್ದೀನಿ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹಸ್ಕೂಲಿ ಗ್ರಾಮದಲ್ಲಿ ಗಂಗಾಧರಪ್ಪ ಬಗ್ಗೆ ಮೆಚ್ಚುಗೆ ಮಾತಾಡಿದ್ದಾರೆ ಅವರು. ಅಂತ ಮುಗ್ಧ ಮನಸ್ಸು ಗಣೇಶ್ ಪ್ರಸಾದ್ ಅವರು ಯಾರು ವೈಯಕ್ತಿಕ ಟೀಕೆ ಮಾಡೋಂಥದ್ದಲ್ಲ. ಆಮೇಲೆ ಸುಮ್ಮನೆ ಬೆಳಗ್ಗೆ ಅಂತ ಸತ್ತ ಗಂಟೆ ನಾಯಕರಾಗಿಲ್ಲ, ಸತತವಾಗಿ 5-6 ವರ್ಷ ಗುಂಡ್ಲುಪೇಟೆ ಸೇವನೆ ಮಾಡಿದ್ದಾರೆ, ವೈಯಕ್ತಿಕ ಅಂತ ಕೊಟ್ಟಿದ್ದಾರೆ ಸಮಾಜಕ್ಕೋಸ್ಕರ. ಮತ್ತೆ ಗುಂಡ್ಲುಪೇಟೆಗೆ ಬರಕ್ಕೂ ಮುಂದೆ ಮೈಸೂರು ಭಾಗದಲ್ಲೂ ಕೂಡ 10-15 ವರ್ಷ ಗಣೇಶ್ ಪ್ರಸಾದ್ ಸಮಾಜ ಸೇವೆಯನ್ನು ಮಾಡಿದಕ್ಕೋಸ್ಕರನೇ ಅವತ್ತು ದೇವರು ಜನ ರೂಪದಲ್ಲಿ ಅಂದ್ರೆ ಊಟದ ಹಬ್ಬದಲ್ಲಿ ಅಷ್ಟೊಂದು ಜನ ಬಂದಿದ್ದು. ಸುಮ್ಮನೆ ಯಾರು ಬರಲ್ಲ, ಕರೀದೇನೆ ಪಿಡಿಒಗಳು ಕಳಿಸ್ತಾರೆ, ಅಧಿಕಾರಿಗಳು ಕಳಿಸ್ತಾರೆ, ಜನ ಕರ್ಕೊಂಡೆ ಕಾರ್ಯಕ್ರಮ ಅಂತ. ಆದ್ರೆ ಯಾವ್ದೇ ಪಿಡಿಒಗಳನ್ನ ಕರೆಸಿಲ್ಲ ಗಣೇಶ್ ಪ್ರಸಾದ್ ಅವ್ರು ಹುಡುದಾಬ ಕರ್ಕೊಂಡು ಅಂತ ಅವ್ರು ಮಾಡಿದಂತ ಸಮಾಜ ಸೇವೆಗೋಸ್ಕರ ದೇವರು ಅದಕ್ಕೆ ಪ್ರತಿರೂಪ ಕೊಟ್ಟಂತದ್ದು. ಅದು ಹುಡುದಾಬ ಎಷ್ಟೊಂದು ಜನ ಸಾಗರ ಬಂತು. ಯಾಕೆ ಬಂತು ಅಂದ್ರೆ ಅವ್ರ ದಾನ ಧರ್ಮ ಮಾಡಿದಕ್ಕೋಸ್ಕರ. ಆ ಒಂದಿಟ್ಟು ನೀವು ಮಾಡಿ ಸಮಯ ಮಾತಾಡ್ತು ಅಂತ ಹೇಳ್ತೀರಾ.